ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಗಳನ್ನು ನೀಡಿ ಬಸವಾದಿ ಶರಣಗಣಗಳಿಂದ ಪ್ರಶಂಸಲ್ಪಟ್ಟು ಜಗದಕ್ಕನೆಂದು ಕರೆಯಿಸಿಕೊಂಡು ಕದಳಿಗೆ ಬಂದವಳು ಅಕ್ಕ ಮಹಾದೇವಿ ಇವಳ ದಿಟ್ಟ ನಿಲುವು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಇಂಥ ತಾಯಿಗೆ ನಾವು ನಮೋ ಎಂದು ಕೈ ಮುಗಿಯಲೇಬೇಕು ಅಕ್ಕನ ಇಂಥ ದಿಟ್ಟ ನಿಲುವು ಸಾಮಾನ್ಯರಾದ ನಮಗೆಂದಿಗೂ ಬರಲಾರದೆಂಬುದು ನನಸುತ್ತದೆ ಶ್ರೀಶೈಲ ದರ್ಶನದಲ್ಲಿ ನನಗಂತೂ ಇದು ಖಚಿತವಾಯಿತು ಇಲ್ಲಿಗೆ ಬರುವ ಭಾವುತ ಭಕ್ತರ ಭಕ್ತಿಯು ಸರ್ವಶ್ರೇಷ್ಠವಾಗಿದೆ ನಿಜವಾಗಿಯೂ ಕರ್ನಾಟಕ ಆಂಧ್ರ ಪ್ರದೇಶದ ಹಳ್ಳಿ ಪಟ್ಟಣಗಳಲ್ಲದೆ ಇನ್ನು ಇತರ ರಾಜ್ಯಗಳ ಹಳ್ಳಿ ಪಟ್ಟಣಗಳಿಂದಲೂ ಕೂಡ ಅಸಂಖ್ಯಾತ ಮಲ್ಲಿಕಾರ್ಜುನನ ಭಕ್ತರು ಶ್ರೀಶೈಲಕ್ಕೆ ಪಾದಯಾತ್ರೆಯಿಂದ ಬರುವುದು ನನಗೆ ಬಹಳ ಆಶ್ಚರ್ಯ ಹಾಗೂ ಆನಂದವಂತೂ ಮಾಡಿಬಿಡ್ತು ಇದು ನಾವು ಅಂದುಕೊಂಡಷ್ಟು ಅಷ್ಟು ಸುಲಭದ ಮಾತಲ್ಲ ಅನಿಸುತ್ತದೆ ಕಡಿದವಾದ ಬೆಟ್ಟವನ್ನು ಗಿಡಗಂಟಿಗಳಲ್ಲಿ ಹಾಯುತ್ತಾ ತಲೆಯ ಮೇಲೆ ತಮಗೆ ಶಕ್ಕೆ ಬಿದ್ದಷ್ಟು ಮೂಟೆಗಳನ್ನು ಹೊತ್ತುಕೊಂಡು ಕೈಯಲ್ಲಿ ಅಬಾಲವೃದ್ಧರೂ ಕೂಡ ಊರು ಹೋಲು ಬಡಿಗೆ ಹಾಗೂ ಬೆಳಕಿಗಾಗಿ ಟಾರ್ಚ್ಗಳನ್ನು ಹಿಡಿದುಕೊಂಡು ಧೀರ ಭಾವದಿಂದ ಆ ಬೆಟ್ಟವನ್ನು ಹತ್ತುವುದನ್ನು ಕಂಡಾಗ ತುಂಬ ಹೆಮ್ಮೆ ಹಾಗೂ ಅಭಿಮಾನವೆನಿಸುತ್ತದೆ ಅವರ ದೇಹಕ್ಕೆ ಶ್ರಮವಾದರೂ ಕೂಡ ಕಿಂಚಿತ್ತು ಆ ಕಡೆ ಗಮನಿಸದೆ ಸದಾ ಮಲ್ಲಿಕಾರ್ಜುನನ ದರ್ಶನ ಭಾಗ್ಯವನ್ನು ಸ್ಮರಿಸುತ್ತಾ ಬಾಯಲ್ಲಿ ನಮಃ ಶಿವಾಯ ಓಂ ನಮಃ ಶಿವಾಯ ಮಂತ್ರಗಳನ್ನು ಹೇಳುವುದು ನಮ್ಮಂಥ ನೋಡುಗರಿಗೆ ಒಂದು ರೀತಿಯ ಆಶ್ಚರ್ಯದೊಂದಿಗೆ ಆನಂದವೆನಿಸುತ್ತದೆ ಅಂತ ಗುಡ್ಡದಲ್ಲಿಯೂ ಅಲ್ಲಲ್ಲಿ ತಂಗುದಾಣುಗಳನ್ನು ನಿರ್ಮಿಸುತ್ತಾ ಯಾತ್ರಾರ್ಥಿಗಳಿಗೆ ಅನ್ನ ನೀರು ಪೂರೈಸಿ ಹಾಗೆಯೇ ಖಚಿತ ಕು ಉಚಿತವಾಗಿರಿ ಔಷಧೋಪಚಾರಗಳನ್ನು ಖಚಿತವಾಗಿ ನೀಡುವಂತಹ ಕೊಡುಗೆ ದಾನಿಗಳಿಗೆ ಭಗವಂತ ಶ್ರೀಶೈಲಾಧಿಪತಿ ಮಲ್ಲಿಕಾರ್ಜುನ ಹಾಗೂ ಜಗನ್ಮಾತೆ ಮಲ್ಲಿಕಾಂಬ ಭ್ರಹ್ಮಾಂಬೆಯರು ನಿತ್ಯ ಸುಖವನ್ನು ಏಲೆಂದು ನಾವು ಭಕ್ತಿಯಿಂದ ಪ್ರಾರ್ಥಿಸುವುದಷ್ಟೇ ನಮ್ಮಂಥವರಿಗೆ ಸಾಧ್ಯವಾದಂಥ ಮಾತು ಯಾಕೆಂದರೆ ಎಲ್ಲದಕ್ಕೂ ಕಾರಣಕರ್ತ ಆ ಮಹಾದೇವನ ಅಂತ ಮಲ್ಲಿಕಾರ್ಜುನನೇ ಹೋದಲ್ಲವೇ ಶ್ರೀಶೈಲ ಸುಕ್ಷೇತ್ರದ ಕೈಲಾಸ ಮಂಟಪದ ದ್ವಾರವಾಗಿಲಿಗೆ ತಲುಪಿದಾಗ ದೂರದ ಊರುಗಳಿಂದ ಪಾದಯಾತ್ರೆ ಮಾಡುತ್ತಾ ಬಂದಂಥ ಭಕ್ತರಿಗೆ ಆಗುವಂಥ ಆನಂದ ಅವರ್ಣನೀಯ ಅದು ಅಷ್ಟಿಷ್ಟಲ್ಲ ನಮ್ಮ ಜನ್ಮ ಸಾರ್ಥಕವಾಯಿತೆನ್ನುವಂತಹ ಧನ್ಯತಾ ಭಾವವು ಆ ಭಕ್ತ ಸಮೂಹದಲ್ಲಿ ಆವರಿಸಿರುವುದನ್ನು ಕಣ್ಣಾರೆ ಕಂಡಿದ್ದೀನಿ ಭಕ್ತರ ಮುಖದಲ್ಲಿ ಪರಸ್ಪರ ಒಬ್ಬರ ಒಬ್ಬರೊಂದು ಆಲಿಂಗನ ಹಸನ್ಮುಖಿಯಿಂದ ಭಗವಂತನ ನಾಮಸ್ಮರಣೆಯ ಗುಣಗಾನ ನಮ್ಮ ಜನ್ಮ ಸಾರ್ಥಕವಾಯಿತು ಎನ್ನುವಂಥ ಭಾವ ಅರಿವಿಲ್ಲದೆ ಅದು ಬಂದಾಗ ಮನಸ್ಸು ದೇವರನ್ನು ಸ್ಮರಿಸುತ್ತದೆ ವಿಶ್ವ ಪರ್ಯಟನವನ್ನು ಮುಗಿದ ಕಾರ್ತಿಕೇಯ ವಿಶ್ವ ಪರ್ಯಟನವನ್ನು ಮುಗೈದಂಥ ಕಾರ್ತಿಕೇಯ ಹಾಗೆ ತನ್ನ ತಂದೆ ತಾಯಿಗಳನ್ನೇ ವಿಶ್ವವೆಂದು ಪರಿಗಣಿಸಿ ತಂದೆ ತಾಯಿಗೆ ಪರೀಕ್ಷಣೆ ಮಾಡಿದಂಥ ಮಹಾಗಣಪತಿ ಹಾಗೂ ಮಾತೆ ಭ್ರಮರಾಂಬೆಯೊಂದಿಗೆ ಮಲ್ಲಿಕಾರ್ಜುನನನ್ನು ಸ್ಮರಿಸುತ್ತಾ ತಮ್ಮ ಸಂಕಲ್ಪದ ಗಂಟುಗಳನ್ನು ಶ್ರೀಶೈಲಲ್ಲಿ ಕಟ್ಟುವ ಸಂಪ್ರದಾಯವೊಂದಿಗೂ ಬಂದಿದೆ ತದ್ಭವತಿ ಎಂಬಂತೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರಳಾಗಿರುತ್ತುವವನು ಶಿವಯೋಗಿ ಎಂಬಂತೆ ಭಕ್ತರ ಇಷ್ಟಾರ್ಥಗಳನ್ನು ಶ್ರೀಶೈಲಾಧಿಪತಿ ಮಲ್ಲಿಕಾರ್ಜುನ ಹಾಗೂ ಭ್ರಮರಾಂಬ ತಾಯಿ ಸದಾ ಕಾಲವು ಅವರವನ್ನು ಉದ್ಧರಿಸುತ್ತಲೇ ಬಂದಿರುವುದರು ಓಂಕಾರ ಸ್ವರೂಪಿ ಪಂಚಪೀಠಗಳು ಕೂಡ ಲೋಕ ಕಲ್ಯಾಣಕ್ಕಾಗಿ ನಿರಂತರ ಕಾರ್ಯನಿರ್ವಹಿಸುತ್ತಲ್ಲವೆ ಒಂದೊಂದು ಪೀಠ ಒಂದೊಂದು ಧ್ಯೇಯವನ್ನು ಇರಿಸಿಕೊಂಡು ಸ್ತುತ್ಯರವಾದಂಥ ಕಾರ್ಯವನ್ನು ಮಾಡುತ್ತಲಿದೆ ಆದರೆ ಹೆಣುಕರ ಮೂಲ ಪೀಠವಾದಂಥ ರಂಭಾಪುರಿ ಪೀಠ ಹಸಿರು ಲಾಂಛನ ಧ್ವಜವೊಂದಿಗೆ ಸಮೃದ್ಧಿಯನ್ನು ಸಾರುತ್ತದೆ ಎರಡನೇದಾಗಿ ಉಜ್ಜಯಿನಿ ಪೀಠವು ಮಂಗಲ ಸ್ವರೂಪಿ ಕೆಂಪು ಬಣ್ಣದ ಧ್ವಜವನ್ನು ತನ್ನ ಲಾಂಛನವನ್ನಾಗಿರಿಸಿಕೊಂಡಿದೆ ಕೇದಾರ ಪೀಠವು ನೀಲಿ ಬಣ್ಣ ಧ್ವಜವನ್ನು ಲಾಂಛನವಾಗಿರಿಸಿ ನೀಲಿ ಬಣ್ಣವು ಕ್ಷತ್ರದೇ ಮುತ್ತೈದೆಯ ಮಾಂಗಲ್ಯದ ಕರಿಮಣಿಯಂತೆ ಕಾರ್ಯ ಮಾಡುತ್ತದೆ ಶ್ರೀಶೈಲಿ ಪೀಠವು ಶಾಂತಿಯ ಪ್ರತೀಕವಂತ ಬಿಳಿ ಬಣ್ಣದ ಧ್ವಜವನ್ನು ಲಾಂಛನವಾಗಿರಿಸಿಕೊಂಡು ವಿಶ್ವಶಾಂತಿಯನ್ನು ತೋರುತ್ತಲಿದೆ ಹಾಗೆಯೇ ವಾರಣಾಸಿ ಸುಕ್ಷೇತ್ರ ಕಾಶಿ ಪೀಠವು ಹಳದಿ ಬಣ್ಣದ ಧ್ವಜವನ್ನು ತನ್ನ ಲಾಂಛನವಾಗಿರಿಸಿಕೊಂಡು ನದಿಯ ಪ್ರಕಾ ಪ್ರತೀಕವಾಗಿ ಜ್ಞಾನದ ಸಂಕೇತವಾಗಿ ಕಾರ್ಯವನ್ನು ಮಾಡುತ್ತಾ ವಿಶ್ವಕಲ್ಯಾಣ ಬಯಸುತ್ತಲಿದೆ ಹೀಗೆ ಪಂಚಪೀಠಗಳು ಮನುಕುಲ ಉನ್ನತಿಗಾಗಿ ಶ್ರಮಿಸುತ್ತಲೇ ಬಂದಿವೆ ಹೀಗಾಗಿ ಇವು ಸಮಾಜದ ಒಂದು ಕನ್ನಾಗಿ ಪರಿಣಮಿಸಿದೆ ವಿರಕ್ತ ಪರಂಪರೆಯು ಕೂಡ ಇನ್ನೊಂದು ಕಣ್ಣಾಗಿ ಮತ ಮಾತ್ರವಲ್ಲದೆ ಸಕಲ ಜೀವರಾಶಿಗಳ ಶ್ರೇಯಸ್ಸಿಗಾಗಿ ಶ್ರಮಿಸುತ್ತಲೇ ಬಂದಿವೆ ಹೀಗೆ ನಮಗೆ ಗುರು ವಿರಕ್ತ ಪರಂಪರೆಯು ಕೂಡ ಸದಾಕಾಲವೂ ಒಂದು ಮಹನೀಯವಾಗಿದೆ ಹೀಗೆ